ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ರಣಕಹಳೆ ಏರ್ತಾ ಇದೆ ಬಿಸಿಲಿನ ತಾಪದಿಂದ. ಚುನಾವಣೆಯ ಬಿಸಿಯೂ ಸಹಿತ ದಿನೇ 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 ತನ್ನ ಹೈ ವೋಲ್ಟೇಜನ್ನು ತೋರಿಸ್ತಾ ಇದೆ. ಅದರಲ್ಲೂ ಗೋಕಾಕ್ ತಾಲೂಕು ಬಹಳಷ್ಟು ಹೈ ವೋಲ್ಟೇಜ್ ಅಂದರೆ ಪರವಾಗಿಲ್ಲ, ಯಾಕೆಂದರೆ ಇದೊಂದು ಕರ್ನಾಟಕ ರಾಜ್ಯಕ್ಕೇನೆ ಗೋಕಾಕ್ ತಾಲೂಕು ಯಾವಾಗಲೂ ದಿಕ್ಸೂಚಿ ಕೊಡ್ತಾ ಬಂದಿದೆ. ಒಂದು ರಾಜ್ಯದ ರಾಜಕಾರಣ ಬದಲಾಯಿಸುತ್ತೆ, ರಾಜ್ಯಕ್ಕೆ ಬೇಕಾಗಿರುವ ಮುಖ್ಯಮಂತ್ರಿಯನ್ನು ಮಾಡ್ತಾರೆ, ಮುಖ್ಯಮಂತ್ರಿಯನ್ನು ಬದಲಾಯಿಸುವಂಥ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ 180 ತಾಲೂಕದಲ್ಲಿ ಅಂದರೆ ಅದೇ ಗೋಕಾಕ್. ಇವತ್ತು ಅಂಬಿರಾವ್ ಪಾಟೀಲ್ ಬೆಳಗಾವಿ ಜಿಲ್ಲೆಯಲ್ಲ, ಗೋಕಾಕಿನ ಪ್ರತಿ ಹಳ್ಳಿ ಹಳ್ಳಿಯೂ ಸಹಿತ ಅವರನ್ನು ನೆನೆಸುತ್ತೆ. ಅವ್ರದ್ದೊಂದು ಒಂದು ಆದೇಶದ ಸಂದೇಶ ಇವತ್ತು ಗೋಕಾಕದ ಚಿತ್ರನ ಬದಲಾಗುತ್ತೆ. ಬಾಲಚಂದ್ರ ಜಾರಕಿಹೊಳಿ ಮತ್ತು ಅಂಬಿರಾವ್ ಪಾಟೀಲ್ ರಮೇಶ್ ಜಾರಕಿಹೊಳಿಯವರ ಒಂದು ನಿರ್ದೇಶನ ಇವತ್ತು ಗೋಕಾಕಿನ ದಿಕ್ಕನ್ನು ಬದಲಾಯಿಸುತ್ತೆ. ಇಲ್ಲಿ ಒಂದು ಮಹತ್ವವಾದ ವಿಷಯ ಏನಂದರೆ, ಈಗ ನೋಡಿ, ಒಂದು ದೊಡ್ಡ ಷಡ್ಯಂತ್ರ ಮಾಡಿ ಹಿಂದುಳಿದ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಬೆಳೆಯಬಾರ್ದು, ಒಂದು ಹಿಂದುಳಿದ ನಾಯಕತ್ವದ ಒಂದು ಸಂಘಟನೆ ಮಾಡಿಕೊಂಡು ಇಂಥ ಒಂದು ರಾಜ್ಯದಲ್ಲಿ ಒಂದು ಲೀಡರ್ಗಳು ಆಗಬಾರ್ದು ಅನ್ನುವ ಅನೇಕ ಜನರಿಂದಲೂ ಸಹಿತ ಷಡ್ಯಂತ್ರಗಳು ನಡೀತಾ ಬಂದಿವೆ. ಇದಕ್ಕೆ ಒಂದು ಕೆಲವು ಉದಾಹರಣೆಗಳಿವೆ. ವಿ ಪಿ ಸಿಂಗ್, ನೋಡಿ, ವಿಶ್ವನಾಥ್ ಪ್ರತಾಪ್ ಸಿಂಗ್ ಒಂದು ಹಿಂದುಳಿದ ಒಂದು ನಾಯಕ, ಭಾರತ ದೇಶದಲ್ಲಿ ಒಂದು ಪ್ರಧಾನಮಂತ್ರಿಯಾಗಿ ಮಂಡಲ ಆಯೋಗವನ್ನು ಜಾರಿಗೆ ತಂದಂಥ ಒಬ್ಬ ಕರ್ನಾಟಕ ಅಲ್ಲ ಇಡೀ ಭಾರತದ ಅವತಾರ ಅಂದರೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಂಥ ವ್ಯಕ್ತಿನೂ ಸಹಿತ ಇವತ್ತು ಕೆಳಗಡೆ ಹಾಕಿ ಅವರು ಪಾಪ ಸಾವನ್ನು ಒಪ್ಪಿದರು. ಇಂಥ ಹೀನ ಪರಿಸ್ಥಿತಿಯಲ್ಲಿ ಇರುವಾಗ ಇಲ್ಲಿ ಹಿಂದುಳಿದ ನಾಯಕ ಕರ್ನಾಟಕ ರಾಜ್ಯದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ, ಜಾರಕಿಹೊಳಿ ಕುಟುಂಬ ಹಿಂದುಳಿದ ನಾಯಕತ್ವದ ನೇತೃತ್ವ ವಹಿಸಬಾರದು. ಇದರಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಯಾರ್ಯಾರು ಇದನ್ನು ವಿವಾದಾಸ್ಪದಗಳನ್ನ ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾರ್ಯಾರು ಸಿಲುಕಿ ಹಾಕಿಕೊಂಡಿದ್ದಾರೆ, ಇನ್ನು ಕಾಲವೇ ಕೆಲವೇ ದಿನಗಳಲ್ಲಿ ಉತ್ತರಿಸುತ್ತೆ. ಅದನ್ನು ನೀವು ನೋಡಬೇಕಾಗತ್ತೆ. ಈಗ ಕೆಲವರು ಕೆಟ್ಟ ಕಮೆಂಟ್ಗಳನ್ನ ಹಾಕಿ ಇನ್ನೇನೋ ತೇಜವಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖ ಒಂದು ಅಂಶ ನೋಡಿ, ಇಲ್ಲಿ ಯಾವುದೇ ಪಕ್ಷ ಭೇದ ಒಂದು ಗೋಕಾಕ್ ತಾಲೂಕಿನಲ್ಲಿ ಒಂದು ವೈಶಿಷ್ಟ್ಯ ಇಲ್ಲ. ಇಲ್ಲಿ ಒಂದು ಜಾರಕಿಹೊಳಿ ಕುಟುಂಬ ಅನ್ನೋದೊಂದು ವೋಟ್ ಬ್ಯಾಂಕ್ ಇದೆ, ಹಾಗೆ ಕಾಂಗ್ರೆಸ್ಗೆ ಒಂದು ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ವೋಟ್ ವೋಟ್ ಬ್ಯಾಂಕ್ ಇದೆ, ಹಾಗೆ ಇಲ್ಲಿ ಜಾರಕಿಹೊಳಿ ಕುಟುಂಬದ ಒಂದು 80% ವೋಟ್ ಬ್ಯಾಂಕ್ ಇದೆ. ಇಲ್ಲಿ ವಿರೋಧಿಗಳು ಇದ್ದಾರೆ, ಬೆರಳೆಣಿಕೆಯಷ್ಟು ವಿರೋಧಿಗಳು ಬೇಕು, ಯಾಕಂದರೆ ಎಚ್ಚರಿಕೆ ಕೊಡಲೇಬೇಕು. ಯಾವಾಗಲೂ ವಿರೋಧಿಗಳು ಇಲ್ಲದಿದ್ದರೆ ನಾವು ಮಾಡುತ್ತಿರುವ ಕೆಲವು ತಪ್ಪುಗಳನ್ನು ಸಹಿತ ಎತ್ತಿ ಹಿಡಿಯೋರು ಯಾರು ಅಂತ ವಿರೋಧಿಗಳನ್ನು ಸಹಿತ ಸ್ವಾಗತ ಮಾಡಿಕೊಂಡು ಇವತ್ತು ರಾಜ್ಯ ದೇಶದಲ್ಲಿ ಇವತ್ತು ತಮ್ಮ ಬೆಳಕನ್ನು ಚೆಲ್ಲುತ್ತಿರುವ ಈ ರಾಜಕಾರಣಿಯಲ್ಲಿ ಪ್ರಮುಖರಾಗಿ ಈ ಜಾರಕಿಹೊಳಿ ಕುಟುಂಬ ಏನೇನು ಸಾಮಾಜಿಕ ಸೇವೆ ಮಾಡಿದೆ, ಏನೇನು ಕಾರ್ಯ ಮಾಡಿದೆ, ಅವನ್ನೆಲ್ಲವನ್ನು ಪ್ರತಿ ವಿಡಿಯೋ ಮುಖಾಂತರ ನಾವು ಹೇಳಿದ್ದೀವಿ. ಯಾಕೆಂದರೆ ಒಬ್ಬ ರಾಜಕಾರಣ ಬೆಳೆಯಬೇಕಾದ್ರೆ ಅವನನ್ನು ಕೈ ಹಿಡಿದು ಜಗ್ಗುವಂಥ ಕೆಲವು ಕುತಂತ್ರಿಗಳು ಇದ್ದೇ ಇರ್ತಾರೆ ದೇಶದಲ್ಲಿ. ನೋಡಿ, ಹಿಂದುಳಿದ ನಾಯಕರು ಎಷ್ಟೊಂದು ಹಿಂದುಳಿದ ನಾಯಕರನ್ನು ಎಷ್ಟೊಂದು ಕಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಕಾಡಿದರು, ಮಹಾತ್ಮ ಗಾಂಧೀಜಿಯವರನ್ನು ಕಾಡಿದರು, ಜಗಜೀವನ್ ರಾಮ ಅವ್ರನ್ನ ಕಾಡಿದರು, ಜಯಪ್ರಕಾಶ್ ನಾರಾಯಣ ಅವ್ರನ್ನ ಕಾಡಿದರು, ಲೋಹಿಯಾವಾದದಿಂದ ಬಂದಂಥ ಅವ್ರನ್ನೆಲ್ಲ ಕಾಡಿದರು. ಇಂಥ ಒಂದು ಹೀನ ಪರಿಸ್ಥಿತಿಯ ಕುತಂತ್ರಿಗಳು ಇರುವಾಗ ಒಬ್ಬ ಹಿಂದುಳಿದ ನಾಯಕ ರಾಜ್ಯದಲ್ಲಿ ಬೆಳೆಬಾರದು ಅನ್ನೋದೇ ಇವತ್ತು ರಮೇಶ್ ಜಾರಕಿಹೊಳಿ ಅವರನ್ನ ಷಡ್ಯಂತ್ರದಲ್ಲಿ ಸಿಲುಕಿಸುವ ಪ್ರಮುಖ ಅಂಶ. ಇದನ್ನು ಎಲ್ಲರೂ ತನಿಖೆ ಮುಖಾಂತರ ಇವತ್ತು ನಾಳೆ ಗೊತ್ತೇ ಗೊತ್ತಾಗುತ್ತೆ. ಇದರ ಬಗ್ಗೆ ನಾವು ಅನೇಕ ವಿಡಿಯೋಗಳನ್ನ ಮಾಡಿದ್ದೀವಿ. ಇಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿಯ ಕಾರ್ಯಗಳನ್ನ ಪ್ರತಿ ಹಳ್ಳಿಗೆ ಟಚ್ ಮಾಡಿದಂಥ ಅಂಬಿರಾವ್ ಪಾಟೀಲ್ ಕಾರ್ಯ ಯಾವಾಗಲೂ ನೋಡಿ ಅವರು ಸುಲಭವಾಗಿ ಸಿಗ್ತಾರೆ. ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಂತ್ರಿಯಾಗಿ ಹೋದ್ಮೇಲೆ ಅಲ್ಲಿ ಅವರು ಸಿಗಲಿಲ್ಲ ಅಂದರೆ ಇಲ್ಲಿ ನಿಮ್ಮ ದೂರ ದುಃಖ ದುಮಾನ ಕೇಳಲಿಕ್ಕೆ ಅಂಬಿರಾವ್ ಪಾಟೀಲ್ ಯಾವಾಗಲೂ 24/7 ಅವೈಲೇಬಲ್ ಇರ್ತಾರೆ. ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಸಂದೇಶ ನೋಡಿ, ಅಲ್ಲಿ ಅವರ ಒಂದು ಸಂದೇಶ ಒಂದು ಫೋನ್ ಮುಖಾಂತರ ಇವತ್ತು ಅರಮಾಯಿ ಕ್ಷೇತ್ರ ಅದಲು ಬದಲಾಗುತ್ತೆ. ಗೋಕಾಕ್ ಕ್ಷೇತ್ರ ಇಲ್ಲಿ ಅಂಬಿರಾವ್ ಮತ್ತು ರಮೇಶ್ ಒಂದು ನಿರ್ದೇಶನದ ಮೇಲೆ ಒಂದು ಅದಲು ಬದಲಾಗುತ್ತೆ. ಇಲ್ಲಿ ನೋಡಿ, ಒಬ್ಬರು ಶಿವಮೊಗ್ಗದಿಂದ ಒಂದು ಪತ್ರ ಬರೆದಿದ್ದಾರೆ ನಮಗೆ ತಮ್ಮ ವ್ಯಾಟ್ಸಪ್ ಮುಖಾಂತರ. ಅಪ್ಪಾಪ, ಅವ್ರಿಗೂ ಎಷ್ಟೊಂದು ಅಭಿಮಾನ ನೋಡಿ. ನಾನು ಶಿವಮೊಗ್ಗದವನು, ನಾನು ಭಾಳ ತುಂಬ ಹೆಮ್ಮೆಯಿಂದ ಬಂಗಾರಪ್ಪ ಅವರಿಗೆ ವೋಟ್ ಹಾಕ್ತಾ ಬಂದೆ. ಯಾಕೆ ಹಾಕ್ತಾ ಬಂದೆ? ಒಬ್ಬ ಹಿಂದುಳಿದ ನಾಯಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ, ನನ್ನ ವೋಟನ್ನು ನಾನು ಯಾವಾಗಲೂ ಅಪವಿತ್ರಗೊಳಿಸಲಿಲ್ಲ, ನನ್ನ ಶಕ್ತಿ ಮೀರಿ ಅವರಿಗೆ ವೋಟ್ ಹಾಕ್ತಾ ಬಂದೆ. ನನಗೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ವೋಟ್ ಹಾಕುವ ತುಂಬ ಹುಮ್ಮಸ್ಸಿದೆ, ಆದರೆ ಕಾನೂನಿನ ತೊಡಕಿದೆ, ನನ್ನ ವೋಟು ಬೆಳಗಾವಿಯಲ್ಲಿ ಇಲ್ಲ. ಆದರೆ ಅದಕ್ಕೆ ಪ್ರತಿರುತ್ತರ ಕೊಡ್ತಾ ಇದ್ದಾರೆ ಜನ, ಅಣ್ಣ ನಿಮ್ಮ ಪರವಾಗಿ ನಾವು ವೋಟ್ ಹಾಕ್ತೀವಿ, ನೀವು ಎಷ್ಟೊಂದು ಹೆಮ್ಮೆಯಿಂದ
ಶಿವಮೊಗ್ಗದಿಂದ ನೀವು ಪತ್ರ ಮುಖಾಂತರ ತಿಳಿಸ್ತಾ ಇದ್ದೀರಾ, ಅಪೀಲ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ತಿಳಿಸ್ತಾ ಇದ್ದೀರಾ, ನಾವು ಚಿರಋಣಿದ್ದೀವಿ ನೀವು ಎಷ್ಟೊಂದು ಸತಿ ಜಾರಕಿಹೊಳಿಯ ಸಾಮಾಜಿಕ ಚಟುವಟಿಕೆಯಲ್ಲಿ ನೀವು ಅವರ ಪ್ರತಿಯೊಂದು ಕಾರ್ಯಗಳನ್ನು ನೋಡಿ ಮೆಚ್ಕೊಂಡಿದ್ದೀರಾ, ನೀವು ಅಲ್ಲಿಂದ ಓಟ್ ಹಾಕೋದು ಬೇಡ, ನಿಮ್ಮ ಪರವಾಗಿ ನಾವು ಹಾಕ್ತೀವಿ ಅಂತ ಇಲ್ಲಿ ಗೋಕಾಕ್ ಮತ್ತು ಬೆಳಗಾವಿ ಜಿಲ್ಲೆಯ ಮತದಾರರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಎಷ್ಟೊಂದು ಖುಷಿ ಅಲ್ವಾ? ಯಾಕಂದರೆ ಸಮಾಜ ಸೇವೆಯಲ್ಲಿ ಅಜಾತ ಶತ್ರುವಾಗಿ ಬೆಳೆದು ಬಂದಂಥ ಸತೀಶ್ ಜಾರಕಿಹೊಳಿ ಇಲ್ಲಿ ಸತೀಶ್ ಜಾರಕಿಹೊಳಿಗೆ ಪಕ್ಷಕ್ಕಿಂತಲೂ ವ್ಯಕ್ತಿ ಮುಖ್ಯ ಅಂತ ನೋಡ್ತಾರೆ. ಅವರು ಯಾವುದೇ ತಮ್ಮ ಕಾರ್ಯ ಸಾಧನೆ ಮಾಡಬೇಕಾದ್ರೆ ಅವರ ಮಕ್ಕಳನ್ನ ನೋಡಿ ಎಷ್ಟೊಂದು ಪರಿಪಾಲನೆಯಿಂದ ಪರಿಶುದ್ಧವಾಗಿ ಅವರು ಬೆಳೆಸಿದ್ದಾರೆ. ಇವತ್ತು ನೋಡಿ ಆ ಮಕ್ಕಳು ಇವತ್ತು ಪ್ರತಿ ಗಲ್ಲಿ ಗ್ರಾಮಗಳಲ್ಲಿ ಇವತ್ತು ಅಲ್ದಾಡಿ ತಮ್ಮ ತಂದೆಗೋಸ್ಕರ ಮತ ಕೇಳ್ತಾ ಇದ್ದಾರೆ. ಆ ಮುಗ್ಧ ಮಕ್ಕಳಿಗೆ ಎಷ್ಟೊಂದು ಕರುಣೆ ಬರ್ತಾ ಇದೆ, ಜನಗೆ ಮತದಾರರಿಗೂ ಸಹಿತ ಕರುಣೆ ಬರ್ತಾ ಇದೆ. ಅದೇ ರೀತಿ ಮಂಗಳ ಅಂಗಡಿಯವರ ಸುಪುತ್ರಿಯರು ಸಹಿತ ಪ್ರತಿ ಗ್ರಾಮ ಹಳ್ಳಿಗಳಲ್ಲಿ ತಿರುಗಾಡ್ತಾ ಇದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ಗಿಂತ ಮಕ್ಕಳ ಪ್ರಚಾರವೇ ಜೋರಾಗಿದೆ. ಈಗ ನೋಡಿ ಒಂದು ಗಮ್ಮತ್ತು ಹೇಳ್ತೀನಿ, ಜಾರಕಿಹೊಳಿಗೆ ತಾಕತ್ತು ಎಷ್ಟಿದೆ ಅಂದರೆ ಜಾರಕಿಹೊಳಿ ಅವರ ಶಕ್ತಿ ಪ್ರದರ್ಶನ ಮಾಡೋದು ಏನು ಅವಶ್ಯಕತೆ ಇಲ್ಲ, ಅವರ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವರ ಮನೆಗೇನೆ ಬರ್ತವೆ. ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿ, ಬೃಹತ್ ಕೈಗಾರಿಕಾ ಮಂತ್ರಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಅನೇಕ ದಂಡಗಳನ್ನ ತೆಗೆದುಕೊಂಡು ಅನೇಕ ಶಾಸಕರ ಮಂತ್ರಿಗಳನ್ನ ತೆಗೆದುಕೊಂಡು ಅವರ ಮನೆಗೆ ನೇರವಾಗಿ ಹೋಗ್ತಾರೆ. ಲಕ್ಕನ್ ಜಾರಕಿಹೊಳಿ ಅವರ ಮನೆಗೆ ನಮಗೆ ಬೆಂಬಲ ಕೊಡಿ ಅಂತ. ಯಾಕೆ ಹೋಗ್ತಾರೆ? ಲಕ್ಕನ್ ಜಾರಕಿಹೊಳಿ ಅವರು ಏನಾದರೂ ಮಂತ್ರಿ ಇದ್ರ, ಶಾಸಕರಿದ್ರ, ಏನು ಯಾವುದಾದ್ರೂ ಸಂಸತ್ ಸದಸ್ಯರಿದ್ರ? ಏನೂ ಇಲ್ಲ. ಆದರೆ ಇಲ್ಲಿ ಹೋಟ್ ಬ್ಯಾಂಕ್ ಅನ್ನೋದೊಂದು ಕಟ್ಟಿಟ್ಟ ಬುತ್ತಿ ಇದೆ, ಅದಕ್ಕಾಗಿ ಅವರಿಗೆ ಹೋಗಿ ಕೈ ಮುಗಿದು ವಿನಂತಿ ಮಾಡ್ತಾರೆ, ನೀವು ಕಾಂಗ್ರೆಸ್ ಬಿಟ್ಟು BJPಗೆ ಓಟ್ ಹಾಕಿ ಅಂತ. ನಾವು ವಿಚಾರ ಮಾಡಿ ಹೇಳ್ತೀವಿ ಸಹೋದರರ ಜೊತೆ ನಾವು ಮಾತಾಡಿಕೊಂಡು, ಯಾಕೆಂದರೆ ಮುಂದಿನ ಭವಿಷ್ಯ ವಿಚಾರ ಮಾಡಬೇಕಾಗತ್ತೆ. ಯಾವ ಪಕ್ಷದಲ್ಲಿ ಇದ್ದರೂ ಸಹಿತ ನಮ್ಮ ಜಾರಕಿಹೊಳಿ ಕುಟುಂಬದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗೋದಂತೂ ಗ್ಯಾರಂಟಿ ಅಂತ ನಾವು ಈಗಾಗಲೇ ಅನೇಕ ಬಾರಿ ಹೇಳಿದ್ದೇವೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿ ಇದ್ದಾರೆ, ಇದಕ್ಕಾಗಿ ರಮೇಶ್ ಜಾರಕಿಹೊಳಿ ಅವರು ಸಹಿತ ಅನೇಕ ಬಾರಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಮುಂದಿನ ಒಬ್ಬ ಜನನಾಯಕ, ಭವಿಷ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅವರು ಅಭಿಮಾನಿಗಳನ್ನ ಸಾಕೊಂಡಿದ್ದಾರೆ, ಯಾಕೆಂದರೆ ಅವರು ಸಾಮಾಜಿಕ ಚಟುವಟಿಕೆಯಿಂದ ಮುಖಾಂತರ ಬಂದವರು, ದಿಢೀರನೆ ಅಧಿಕಾರ ಹಿಡ್ಕೊಂಡವರಲ್ಲ. ಕಳೆದ 40 ವರ್ಷಗಳಿಂದ ಸಮಾಜ ಸೇವೆಯಲ್ಲಿಯೇ ತೊಡಗಿಕೊಂಡು ತಮ್ಮಷ್ಟಕ್ಕೆ ತಾವೇ ಒಂದು ಕರ್ನಾಟಕ ರಾಜ್ಯದ ಒಂದು ಅಭಿಮಾನಿ ಬಳಗ ತನ್ನಷ್ಟಕ್ಕೆ ತಾನೇ ಹುಟ್ಕೊಂಡಿದ ಮಾಡಿದಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ. ಈ ಸತೀಶ್ ಜಾರಕಿಹೊಳಿಯ ಬಗ್ಗೆ ನಾವು ಅನೇಕ ಬಾರಿ ಹೇಳಿದ್ದೀವಿ, ಅದನ್ನು ನೀವು ತಿಳಿದಿರಬಹುದು. ಯಾಕೆಂದರೆ ಕರ್ನಾಟಕ ರಾಜ್ಯ ಇವತ್ತು ಗೋಕಾಕಲ್ಲ, ಬೆಳಗಾವಿ ಜಿಲ್ಲೆ ನೋಡ್ತಾ ಇದೆ, ಇಡೀ ದೇಶ ಇವತ್ತು ಬೆಳಗಾವಿ ನೋಡ್ತಾ ಇದೆ. ಯಾಕಂದರೆ ಇಲ್ಲಿ ರಣಕಹಳೆ ಇದೆ, ಓಟ್ ಬ್ಯಾಂಕ್ ಇದೆ, ಇಲ್ಲಿ ಪಕ್ಷದ ಓಟ್ ಬ್ಯಾಂಕ್ ಇತ್ತಲೂ ಇಲ್ಲಿ ವ್ಯಕ್ತಿತ್ವ ಒಂದು ಕುಟುಂಬದ ಓಟ್ ಬ್ಯಾಂಕ್ ಇದೆ, ಅದು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಪ್ರಸಾರವಾಗಿ ಬೆಳೆದಿದೆ. ಈಗ ಚುನಾವಣೆಯ ದಾರಿ ಎಲ್ಲರೂ ನೋಡ್ತಾ ಇದ್ದಾರೆ, ಎಷ್ಟೊಂದು ಹೊರಗಿನ ಜನನೂ ಸಹಿತ ಬಂದು ಇವತ್ತು ನಾವು ನಮ್ಮ ಓಟನ್ನು ನಾವು ಕಳ್ಕೊಳ್ಳೋದಿಲ್ಲ, ಒಬ್ಬ ಸಮಾನತೆಗಾಗಿ ಹೋರಾಟ ಮಾಡ್ತಾ ಇರುವಂಥ, ಸಮಾಜ ಸೇವೆಗಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟಿರುವಂಥ ಆ ವ್ಯಕ್ತಿಗೆ ನಮ್ಮ ಮತ ಹಾಕ್ತೀವಿ. ನಾವು ಮತ ನಮ್ಮ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮ ಮತದಾನದಿಂದ ತಪ್ಪಿಸಿಕೊಳ್ಳೋದಿಲ್ಲ. ಅದಕ್ಕಾಗಿ ನಾವು ವಿನಂತಿ ಮಾಡ್ತೀವಿ ಲೋಕಸಭಾ ಚುನಾವಣೆ ಮತದಾರರಿಗೆ, ದಯವಿಟ್ಟು ನಿಮ್ಮ ಮತವನ್ನು ಕಳ್ಕೋಬೇಡಿ, ಅಪಮೌಲ್ಯ ಮಾಡ್ಕೋಬೇಡಿ, ಎಲ್ಲೋ ಹೋಗಬೇಡಿ, ಪೋಲಿಂಗ್ ಹೆಚ್ಚು ಮಾಡಿ, ನಿಮ್ಮ ಮತದ ಅಧಿಕಾರದ ಮುಖಾಂತರ ಇವತ್ತು ನಿಮಗೆ ಯಾವ ಸಮಾಜ ಸೇವೆ ಬೇಕು, ಯಾವ ವ್ಯಕ್ತಿ ಬೇಕು ನಿಮಗೆ ಅನ್ನೋದು ತೀರ್ಮಾನ ನಿಮ್ಮ ಹತ್ರ ಇದೆ, ನೀವು ತೆಗೆದುಕೊಳ್ಬೇಕು ಇವತ್ತು. ಅದೇ ಇವತ್ತಿನ ಮಹತ್ವವಾದ ಲೋಕಸಭಾ ಚುನಾವಣೆಯ ಒಂದು ವಿಶೇಷ ಸುದ್ದಿ. ಮುಖ್ಯಮಂತ್ರಿ ಯಡಿಯೂರಪ್ಪನೂ ಬಂದಿದ್ದಾರೆ, ಅವರೂ ಸಹಿತ ಪ್ರಚಾರ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಜಾರಕಿಹೊಳಿಯ ಒಂದು ತಾಕತ್ತು ನೋಡಬೇಕಾಗುತ್ತೆ. ಒಬ್ಬ ಮುಖ್ಯಮಂತ್ರಿ ಒಂದು ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಒಂದು ವಿಧಾನಸಭಾ ಕ್ಷೇತ್ರ ಅಡ್ಡಾಡ್ತಾ ಇದ್ದಾರೆ, ಅಂದರೆ ಇದೊಂದು ಪ್ರತಿಷ್ಠೆಯ ಕಣ ಯಾವ ದಿಕ್ಕು ತೋರಿಸುತ್ತೆ. ಸತೀಶ್ ಜಾರಕಿಹೊಳಿ ಅವರು ಏನೋ ಇಲ್ಲಿ ರಣ ತಂತ್ರಗಳನ್ನ ವ್ಯೂಹಗಳನ್ನ ರಚನೆ ಮಾಡ್ತಾರೆ, ಬಾಲಚಂದ್ರ ಮತ್ತು ರಮೇಶ್ ಲಕ್ಕನಂಬಿರಾವ್ ಯಾವ ನಿರ್ಣಯ ತೆಗೆದುಕೊಳ್ತಾರೆ, ಅದರ ಮೇಲೆ ಕಾದು ನಿಂತಿದೆ ಬೆಳಗಾವಿ ಲೋಕಸಭಾ ಚುನಾವಣೆ. ವೀಕ್ಷಕರೇ, ದೈನಂದಿನವಾಗಿ ಇನ್ನು ಈ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ, DK ಶಿವಕುಮಾರ್ ಬರ್ತಾ ಇದ್ದಾರೆ, ಅನೇಕ ದಂಡಗಳು ಬರ್ತಾ ಇದ್ದಾವೆ. ಈ ಎಲ್ಲ ದಂಡಗಳು ಯಾವ ಡಮರದ ರಣರಂಗ ಏರುತ್ತೆ ಇನ್ನು ಕಾದು ನೋಡಬೇಕು. ನೀವು No.1 ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡೋದನ್ನು ಮೊದಲು ಮಾಡ್ಕೋಬೇಕು, ಕ್ಷಣ ಕ್ಷಣದ ಸುದ್ದಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿಯೂ ಬರ್ತಾ ಇದೆ, ನೀವು ನಮ್ಮ ಚಾನಲ್ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಅನ್ನೋದು ನಮಗೂ ತುಂಬ ಸಂತೋಷ ಆಗ್ತಾ ಇದೆ, ಯಾಕಂದರೆ ಇದು ಬೆಳೆಯುತ್ತಿರೋ ಚಾನಲ್, ಇದು ನಿಮ್ಮ ಚಾನಲ್. ವೀಕ್ಷಕರೇ ನಮಸ್ಕಾರ. ಆತ್ಮೀಯ ಮತದಾರ ಬಾಂಧವರೇ, ಈ ಪೈಕಿ
ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದೇನೆ. ನಿನ್ನ ವಸ್ತ್ರ ಪ್ರೀತಿಯೊಂದೆ ನಿನ್ನ ಮಂತ್ರ ನಿನ್ನ ಸಹನೆ ಸ್ವಾಭಿಮಾನ ಅಪರೂಪವೇ. ದೂರವಿರಲಿ ಹತ್ತಿರವಿರಲಿ ದೂರು ಅವರು ದೂರುತ್ತಲಿರಲಿ ನಿನ್ನ ಹಾಗೆ ನೀ ನಡೆಯೋದೇ ನಿಜ ರೂಪವು. ಕಣ್ಣೀರಿಗೆ ಕಣ್ಣಲ್ಲಿ ಸ್ಥಳವಿಲ್ಲ ನಿನ್ನ ರೆಪ್ಪೆಯ ಕಾವಲು ಇರುವಾಗ ನೆತ್ತರಿ